ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇವಾಗ 21 hours ಅಂತ ಒಂದು ಸಿನಿಮಾ ತೊಗೊಂಡ್ರೆ, ಆ್ಯಸ್ ಐ ಸೆಡ್, ನಿಮ್ಮ ಎಲ್ಲ ಕಡೆ ಆಡಿಯನ್ಸ್ ಇದ್ದಾರೆ, ಬಟ್ ಏನಕ್ಕೆ ಈ ಒಂದು ಸಿನಿಮಾನ ನಾನು ನೋಡಬೇಕು ಥಿಯೇಟರಿಗೆ ಬಂದು? ನನ್ನ ಆ್ಯಕ್ಟಿಂಗ್ನ ಇಷ್ಟಪಡೋರು ಡೆಫಿನೆಟ್ಲಿ ನಾನು ಇನ್ನೊಂದು ಮುಖ ನೋಡ್ಬೋದು ಸಿನಿಮಾದಲ್ಲಿ, ಇನ್ನೊಂದು ಪಾತ್ರ ಬೇರೆ ಥರನೇ ನೋಡ್ಬೋದು. ಆ್ಯಂಡ್ ಇಡೀ ಸಿನಿಮಾ ಶುರುವಾದಾಗಿಂದ ಮುಗಿಯೋವರೆಗೂ ನಾನೇ ಸ್ಕ್ರೀನ್ ಮೇಲೆ ಇರ್ತೀನಿ, ನಾನೇ ಎಂಟರ್ಟೈನ್ ಮಾಡ್ತೀನಿ, ನಾನೇ ಕೂರಿಸ್ಕೊತೀನಿ. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಒಳ್ಳೆ ಆ್ಯಕ್ಟಿಂಗ್ ಇದೆ, ಒಳ್ಳೆ ಪಾತ್ರ, ಆ್ಯಂಡ್ ಸಿನಿಮಾದ ಕಂಟೆಂಟ್ ಕೂಡ ಚೆನ್ನಾಗಿದೆ. ಒಂದೊಂದು ಕ್ಯೂರಿಯಾಸಿಟಿ ಕೊನೆವರೆಗೂ ಸಿನಿಮಾ ಕಾಪಾಡಿಕೊಳ್ಳುತ್ತೆ. ಈಗ ಥ್ರಿಲ್ಲರ್ ಇರಬೇಕಾಗಿರೋ ಎಲಿಮೆಂಟ್ ಅದು. ಅದನ್ನೆಲ್ಲ ಮೀರಿ ಇವಾಗ ಸಾಲಕ್ಕು ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ನೋಡಿದ್ದೀರಾ? ಐ ನೋ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಯಾಕೆಂದರೆ ಎಲ್ಲವೂ ವಿಜುವಲ್ ವಂಡರ್ಸ್ ಅದು ಪ್ರತಿಯೊಂದು. ಅದು ಪುಷ್ಪ ಇರಲಿ, ಟ್ರಿಪಲ್ ಆರ್ ಇರಲಿ, ಇವಾಗ KGF ಇರಲಿ, ಎಲ್ಲದೂ ಒಳ್ಳೊಳ್ಳೆ ಕಾಸು ಕೊಟ್ಟು ನೋಡಿದ್ದೀರಾ. ಹಂಗಾಗಿ ಮೋಸ್ಟ್ಲಿ ಕಾಸು ಅಂದರೆ ಈಗ ಅದೇ KGF ನಂತರ ಅಥವಾ ಸಿನಿಮಾಗೆ ಜನ ಬರ್ತಿಲ್ಲ ಅನ್ನೋದಕ್ಕೆ ಐ ಥಿಂಕ್ ಅದು ಕೂಡ ಮ್ಯಾಟರ್ ಆಗುತ್ತಲ್ಲ. ಅಂದರೆ ಬ್ಯಾಕ್ ಟು ಬ್ಯಾಕ್ ಪ್ಯಾನ್ ಇಂಡಿಯಾ ಸಿನಿಮಾಗಳು ಆ್ಯಂಡ್ ಎಲ್ಲವಕ್ಕೂ ರೇಟ್ ಜಾಸ್ತಿ ಇರುತ್ತೆ. ಸುಮ್ಮನೆ ಒಂದಿಷ್ಟು ವರ್ಷಗಳ ಹಿಂದಕ್ಕೋದ್ರೆ ನಾವೇ ತಿಂಗಳಿಗೆ ಎಷ್ಟು ಸಿನಿಮಾ ನೋಡೋಷ್ಟು ಕೆಪಾಸಿಟಿ ನಮಗಿತ್ತು ಅಂತ ಯೋಚನೆ ಮಾಡಿದ್ರೆ ಕಷ್ಟ ಇರುತ್ತೆ. ಕಷ್ಟ ಫ್ಯಾಮಿಲಿ ಸಮೇತ ಎಲ್ಲ ಬಂದು ಪಿಕ್ಚರ್ಗಳನ್ನ ಎಲ್ಲ ಪಿಕ್ಚರ್ಗಳನ್ನೂ ಥಿಯೇಟ್ರಿಗೆ ಬಂದು ನೋಡೋದು. ಹಂಗಾಗಿ ಆ್ಯಂಡ್ ಇನ್ನೊಂದು ಆ ಸಿನಿಮಾಗಳು ಎಷ್ಟು ಅದ್ಭುತಗಳನ್ನ ಎಷ್ಟು ಅದ್ಭುತವಾಗಿ ಕ್ರಿಯೇಟ್ ಮಾಡಿದ್ದಾರೆ ಸ್ಕ್ರೀನ್ ಮೇಲೆ, ಹೆಂಗೆ ಕಾಣುತ್ತದೆ ಎಲ್ಲ, ಅದೊಂದು ಆ ಗುಂಗಿಂದ ಆಚೆ ಬರೋದನ್ನು ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಅದೆಲ್ಲದ್ರ ಮಧ್ಯ ಒಂದು ಸಿಂಪಲ್ ಒಂದು ಥ್ರಿಲ್ಲರ್ ಸಿನಿಮಾ ಬರ್ತಾ ಇದೆ. ಆ್ಯಂಡ್ ಡೆಫಿನೆಟ್ಲಿ ನಾನು ಹೇಳ್ತಾ ಇದ್ದೀನಿ, ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಸಿನಿಮಾ ಒಳಗೆ ಬಂದರೆ ಕೊನೆವರೆಗೂ ಕೂರಿಸುತ್ತೆ, ಆ್ಯಂಡ್ ಎದ್ದೋಗ್ಬೇಕಾದ್ರೆ ಒಂದಿಷ್ಟು ಪ್ರಶ್ನೆಗಳನ್ನ ಉಳಿಸುತ್ತೆ. ಒಂದು ಮಟ್ಟಿನ ಎಕ್ಸ್ಪೆರಿಮೆಂಟ್ ಕೂಡ. ಓಕೆ, ಏನಾಗುತ್ತೆ ಬರೀ ನಾವು ಈಗ ಬ್ಯಾಕ್ ಟು ಬ್ಯಾಕ್ ನಾನು ಮಾಸ್ ಸಿನಿಮಾಗಳನ್ನ ಮಾಡ್ತಿದ್ರೆ ಮಧ್ಯ ಏನ್ರಿ ಬರೀ ಇದನ್ನೇ ಮಾಡ್ತೀರಾ ಅಂತಾರಲ್ಲ, ಆ ಪ್ರಶ್ನೆಗೆ ಒಂದು 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 ಆನ್ಸರ್, ಇಲ್ಲಪ್ಪ ಮಧ್ಯೆ 21 hours ಒಂದು ಮಾಡಿದ್ದೀನಿ, ಬಂದು ನೋಡಿ ಅದನ್ನು ಅಂತ.